ಗುರವೇ ಸರ್ವಲೋಕಾನಂಭಿಷೇ ಭರೋಗಿಣಾ ನಿಧಯೇ ಸರ್ವಿದ್ಯಾಂ ದಕ್ಷಿಣಾಮೂರ್ತಯೇ ನಮಃ ಅಭಿಮಾನ ದೇವತೆಯಾಗಿರತಕ್ಕಂಥ ದಕ್ಷಿಣಾಮೂರ್ತಿಯನ್ನು ಮನಸ್ಸ ಸ್ಮರಿಸುತ್ತಾ ಎಲ್ಲ ವೀಕ್ಷಕರನ್ನು ಕೂಡ ಆತ್ಮೀಯವಾಗಿ ಒಂದು ಧಾರ್ಮಿಕ ದಿನ ಭವಿಷ್ಯ ಕಾರ್ಯಕ್ರಮಕ್ಕೆ ತಮ್ಮನ್ನೆಲ್ಲ ಸ್ವಾಗತಿಸ್ತಾ ಇದ್ದೇವೆ ಎಲ್ಲರಿಗೂ ಕೂಡ ನಮಸ್ಕಾರವನ್ನು ತಿಳಿಸ್ತಾ ಇರುವಂಥದ್ದು ನಾನು ನಿಮ್ಮ ಪ್ರೀತಿಯ ಡಾಕ್ಟರ್ ಶ್ರೀ ಶ್ರೀರಾಮ್ ಭಟ್ ಗುರುಜಿಯವರು ವೀಕ್ಷಕರೇ ನಾವು ಪ್ರತಿನಿತ್ಯವೂ ಕೂಡ ಈ ಒಂದು ಧಾರ್ಮಿಕ ದಿನ ಭವಿಷ್ಯ ಕಾರ್ಯಕ್ರಮದಲ್ಲಿ ಪ್ರಾರಂಭದಲ್ಲಿ ನಿತ್ಯ ಪಂಚಾಂಗ ಮತ್ತು ಗೃಹಸ್ಥಿತಿಯನ್ನು ಆಲಿಸ್ತಾ ದಿನವಿಶೇಷತೆ ದ್ವಾದಶ ರಾಶಿಗಳ ಫಲಾಫಲಗಳು ಮಂತ್ರ ಪರಿಹಾರ ತನ್ಮೂಲಕವಾಗಿ ಕೊನೆಯ ಭಾಗದಲ್ಲಿ ಪ್ರತಿನಿತ್ಯವೂ ಕೂಡ ಧಾರ್ಮಿಕ ವಿಚಾರಧಾರೆ ಎಲ್ಲಿ ಪ್ರತಿನಿತ್ಯವೂ ಕೂಡ ಒಂದು ಹೊಸ ಹೊಸ ವಿಚಾರವನ್ನು ಕೂಡ ತಿಳಿಸ್ತಾ ಇರ್ತೇವೆ ಹಾಗಿದ್ದರೆ ಕಾರ್ಯಕ್ರಮವನ್ನು ಪ್ರಾರಂಭಿಸೋಣಂತೆ ಮೊದಲನೆಯದಾಗಿ ನಿತ್ಯ ಪಂಚಾಂಗ ಮತ್ತು ಗೃಹಸ್ಥಿತಿ ನೋಡಿ ಶುಭಕೃತ್ ನಾಮ ಸಂವತ್ಸರದ ದಕ್ಷಿಣಾಯಣ ವರುಷತು ಶ್ರಾವಣ ಮಾಸದ ಕೃಷ್ಣ ಪಕ್ಷದಲ್ಲಿ ಸಪ್ತಮಿ ತಿಥಿಯುಕ್ತವಾಗಿದ್ದರೆ ಇವತ್ತಿನ ದಿವಸ ಭರಣಿ ನಕ್ಷತ್ರಯುಕ್ತವಾಗಿರುವಂಥದ್ದು ಹಾಗಿದ್ದರೆ ಗೃಹಸ್ಥಿತಿಗಳು ಯಾವ ರೀತಿಯಲ್ಲಿ ನೋಡ್ಕೊಂಬನ್ನಿ ನೋಡಿ ಮೇಷರಾಶಿಯಲ್ಲಿಯೇ ಚಂದ್ರ ಮತ್ತು ರಾಹುವಿನ ಒಂದು ಸಂಯೋಗವಿದ್ದರೆ ವೃಷಭದಲ್ಲಿ ಕುಜಗ್ರಹದ ಒಂದು ಸಂಚಾರವಿದೆ ಇನ್ನು ಮಿಥುನ ರಾಶಿಯು ಶೂನ್ಯ ರಾಶಿಯಾಗಿದ್ದರೆ ಕರ್ಕಾಟಕದಲ್ಲಿ ಶುಕ್ರರ ಒಂದು ಸಂಯೋಗವಾಗಿರುವಂಥದ್ದು ಇನ್ನು ಸಿಂಹರಾಶಿಯಲ್ಲಿ ಬುಧ ಮತ್ತು ಮಾನ್ ಲಗ್ನದ ಒಂದು ಉದಯವು ಕನ್ಯಾ ರಾಶಿಯು ಪುನಃ ಶೂನ್ಯ ರಾಶಿಯಾಗಿದೆ ಇನ್ನು ತುಲಾದಲ್ಲಿ ಕೇತುಗ್ರಹದ ಸಂಚಾರದ ಒಟ್ಟಿಗೆ ಗೋಚಾರದ ಒಂದು ಸಮಯದಲ್ಲಿ ಮಾಂದಿ ಉದಯವಾಗಿರುವಂಥದ್ದು ಇನ್ನು ವೃಶ್ಚಿಕ ಮತ್ತು ಧನು ರಾಶಿಗಳು ಶೂನ್ಯ ರಾಶಿಗಳಾಗಿದ್ದರೆ ಇನ್ನು ಮಕರದಲ್ಲಿ ವಕ್ರ ಶನಿಯ ಒಂದು ಸಂಚಾರವಿದೆ ಇನ್ನು ಕುಂಭರಾಶಿಯು ಪುನಃ ಶೂನ್ಯ ರಾಶಿಯಾಗಿದ್ದರೆ ಇನ್ನು ಮೀನರಾಶಿಯಲ್ಲಿ ಗುರುಗ್ರಹದ ಒಂದು ಸಂಚಾರವಿರುವಂಥದ್ದು ಇದು ಇವತ್ತಿನ ಈಗಿನ ಗ್ರಹಸ್ಥಿತಿ ಮತ್ತು ಪಂಚಾಂಗವಾಗಿದ್ದರೆ ಇನ್ನು ರಾಹುಕಾಲ ಗುಳಿಕ ಕಾಲ ಮತ್ತು ಯಮಗಂಡ ಕಾಲದ ಚಿಂತನೆಯನ್ನು ನಡೆಸೋಣಂತೆ ರಾಹುಕಾಲ ಇವತ್ತಿನ ಸರಿಯಾಗಿ ಮಧ್ಯಾಹ್ನ ಒಂದು ಗಂಟೆ ಐವತ್ತೇಳು ನಿಮಿಷಕ್ಕೆ ಪ್ರಾರಂಭಗೊಂಡು ಮೂರು ಗಂಟೆ ಮೂವತ್ತೊಂದು ನಿಮಿಷಗಳ ಪರ್ಯಂತರವಾಗಿರುತ್ತೆ ಇನ್ನು ಗುಳಿಕ ಕಾಲವು ಬೆಳಿಗ್ಗೆ ಸರಿಯಾಗಿ ಒಂಬತ್ತು ಗಂಟೆ ಹದಿನೈದು ನಿಮಿಷಕ್ಕೆ ಪ್ರಾರಂಭವಾಗಿ ಹತ್ತು ಗಂಟೆ ನಲವತ್ತೊಂಬತ್ತು ನಿಮಿಷಗಳ ಪರ್ಯಂತವಾಗಿರುತ್ತೆ ಇನ್ನು ಯಮಗಂಡ ಕಾಲ ಹೇಳ್ತಕ್ಕಂಥದ್ದು ಬೆಳಗಿನ ಜಾವ ಆರು ಗಂಟೆ ಏಳು ನಿಮಿಷದಿಂದ ಏಳು ಗಂಟೆ ನಲವತ್ತೊಂದು ನಿಮಿಷಗಳ ಪರ್ಯಂತವಾಗಿರುತ್ತೆ ಅಂತ ಹೇಳ್ತಾ ಈ ರಾಹುಕಾಲ ಗುಳಿಕ ಕಾಲ ಮತ್ತು ಯಮಗಂಡ ಕಾಲವನ್ನು ಮೀರಿ ಶುಭವಾಗಿರತಕ್ಕಂಥ ಕೆಲಸ ಕಾರ್ಯಗಳನ್ನು ಮಾಡಿಕೊಳ್ಳಿ ಶುಭವಾಗುತ್ತೆ ವೀಕ್ಷಕರೇ ಇವತ್ತಿನ ದಿವಸ ಶ್ರಾವಣ ಮಾಸದ ಗುರುವಾರ ಒಂದು ಬಿಟ್ಟರೆ ಇನ್ನು ಯಾವುದೇ ರೀತಿಯಾಗಿರ್ತಕ್ಕಂಥ ಶುಭದ ದಿನವೂ ಕೂಡ ಅಲ್ಲದೇ ಇರತಕ್ಕಂಥದ್ದು ಭರಣಿ ನಕ್ಷತ್ರವು ಯಮನ ನಕ್ಷತ್ರವಾಗಿರತಕ್ಕಂಥದ್ರಿಂದ ಇವತ್ತು ಮತ್ತು ನಾಳೆ ವಿಶೇಷವಾಗಿ ಭರಣಿ ಮತ್ತು ಕೃತಿಕಾದಿ ನಕ್ಷತ್ರಗಳನ್ನು ಹೆಚ್ಚಾಗಿ ಇಪ್ಪತ್ತೇಳು ನಕ್ಷತ್ರಗಳಲ್ಲಿ ವರ್ಜ್ಯವಾಗಿ ಇದರ ಚಿಂತನೆಯನ್ನು ಮಾಡ್ತಾರೆ ಮಾಡ್ತಾರೆ ವರ್ಜ್ಯ ಅಂತಂದ್ರೆ ಏನು ಯಾವುದೇ ಒಂದು ಶುಭಗಳಿಗೂ ಕೂಡ ಅಶುಭವನ್ನು ಸೂಚಿಸ್ತಕ್ಕಂಥ ಒಂದು ನಕ್ಷತ್ರ ಯಮನ ನಕ್ಷತ್ರವಾಗಿರತಕ್ಕಂಥದ್ರಿಂದ ಎಲ್ಲ ವಿಚಾರವೂ ಕೂಡ ಇದು ತ್ಯಾಜ್ಯವಾಗಿರುವಂತಹ ಒಂದು ನಕ್ಷತ್ರವಾಗಿದೆ ಅಂತ ಹೇಳ್ತಾ ಇನ್ನು ದ್ವಾದಶ ರಾಶಿಗಳತ್ತ ಚಿತ್ತವನ್ನು ಹರಿಸೋಣಂತೆ ನೋಡಿ ಮೊದಲನೇದಾಗಿ ಮೇಷರಾಶಿ ಮೇಷರಾಶಿಯಲ್ಲಿ ಜನಿಸಿರತಕ್ಕಂಥವರಿಗೆ ವಸ್ತ್ರಾದಿಗಳನ್ನೇ ವ್ಯಾಪಾರವಾಗಿರಿಸಿಕೊಂಡಿರತಕ್ಕಂಥ ಒಂದು ವಸ್ತ್ರ ವ್ಯಾಪಾರಿಗಳಿಗೆ ಖಂಡಿತವಾಗಿ ಇವತ್ತಿನ ಸಹ ಆದಾಯದ ಒಂದು ವ್ಯವಸ್ಥೆಯು ಚೆನ್ನಾಗೇ ಇರುತ್ತೆ ಇನ್ನು ಲೇವಾದೇವಿ ವ್ಯವಹಾರಸ್ಥರು ಮಾತ್ರ ಸ್ವಲ್ಪ ಮಟ್ಟಿಗೆ ಎಚ್ಚರಿಕೆ ಹೆಜ್ಜೆ ನೀಡತಕ್ಕಂಥದ್ದು ಉತ್ತಮ ಏನಾದರೂ ಲಾಸ್ ಆದೀತು ಅಥವಾ ಕೊಡಬಾರದೇ ಇರತಕ್ಕಂಥ ಜನರಿಗೆ ಹಣವನ್ನು ಕೊಟ್ಟು ಕಳೆದುಕೊಳ್ತಕ್ಕಂಥ ಒಂದು ವ್ಯವಸ್ಥೆಗಳು ಉಂಟಾದೀತು ಜಾಗ್ರತೆ ಅಂತ ಹೇಳ್ತಾ ಮಾತಿನಿಂದ ಜಗಳ ಕಲಹ ಇತ್ಯಾದಿಗಳು ಉಂಟಾಗ್ತಕ್ಕಂಥ ಒಂದು ಸೂಚನೆಗಳಿರ್ತಕ್ಕಂಥದ್ರಿಂದ ದೋಷಗಳ ಪರಿಹಾರಾರ್ಥವಾಗಿ ನವಧಾನ್ಯವನ್ನು ದಾನವನ್ನಾಗಿ ನೀಡಿ ಶುಭವಾಗುತ್ತೆ ಇನ್ನು ವೃಷಭರಾಶಿಯತ್ತ ವೃಷಭ ವೃಷಭರಾಶಿಯಲ್ಲಿ ಜನಿಸಿರ್ತಕ್ಕಂಥವರಿಗೆ ಹೊಸ ವ್ಯಕ್ತಿಗಳ ಪರಿಚಯವಾಗತಕ್ಕಂಥ ಒಂದು ಸುದಿನವಾದೀತು ಇವತ್ತಿನ ಸಹ ಇನ್ನು ಕಲಾವಿದರಿಗೆ ಗೌರವ ಸಮ್ಮಾನಗಳು ದೊರಕತಕ್ಕಂಥ ಒಂದು ವ್ಯವಸ್ಥೆಗಳು ಗೋಚರಿಸ್ತಾ ಇದ್ದರೆ ಅನಿರೀಕ್ಷಿತವಾಗಿರ್ತಕ್ಕಂಥ ಒಂದು ಧನಾಗಮನದ ಒಂದು ಸೂಚನೆಗಳಿದೆ ಇನ್ನು ದೋಷಗಳ ಪರಿಹಾರಾರ್ಥವಾಗಿ ಸದ್ಗುರು ದತ್ತಾತ್ರೇಯ ಸ್ವಾಮಿಗಳನ್ನು ಪ್ರಾರ್ಥಿಸಿಕೊಳ್ಳ ಶುಭವಾಗುತ್ತೆ ಇನ್ನು ಮಿಥುನ ರಾಶಿ ಮಿಥುನ ರಾಶಿಯಲ್ಲಿ ಜನಿಸಿರತಕ್ಕಂಥವರಿಗೆ ಸಾಮಾಜಿಕ ಸೇವೆಗಳಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ಳತಕ್ಕಂಥ ಭಾಗಿಯಾಗ್ತಕ್ಕಂಥ ಒಂದು ಸುದಿನವಾದೀತು ಇನ್ನು ಕುಟುಂಬದಲ್ಲಿ ಸಂತೋಷ ಸುಖ ನೆಮ್ಮದಿ ಖಂಡಿತವಾಗಿಯೂ ಇರುತ್ತೆ ಇನ್ನು ಆಸ್ತಿ ವಿವಾದದಲ್ಲಿ ಖಂಡಿತವಾಗಿಯೂ ಜಯ ನಿಮ್ಮ ಪಾಲಿಗೆ ಇರುತ್ತೆ ಅಂತ ಹೇಳ್ತಾ ದೋಷಗಳ ಪರಿಹಾರಾರ್ಥವಾಗಿ ಮನೆಯ ದೇವರ ಮೂಲ ಮಂತ್ರಾದಿಗಳನ್ನು ಪಠನೆಯನ್ನು ಮಾಡಿಕೊಳ್ಳಿ ಅಥವಾ ಮನೆಯ ದೇವರನ್ನ ಸ್ಮರಿಸಿ ಖಂಡಿತವಾಗಿಯೂ ಶುಭವಾಗುತ್ತೆ ಇನ್ನು ಕರ್ಕಾಟಕ ರಾಶಿ ಕರ್ಕಾಟಕ ರಾಶಿಯಲ್ಲಿ ಜನಿಸಿರ್ತಕ್ಕಂಥವರಿಗೆ ಗೃಹ ನಿರ್ಮಾಣದಲ್ಲಿ ಖಂಡಿತವಾಗಿಯೂ ಯಶಸ್ಸುಂಟಾಗ್ತಕ್ಕಂಥ ಒಂದು ಸೂಚನೆಗಳಿದ್ದರೆ ಮಿತ್ರರಿಂದ ಸಹಾಯ ಸಹಕಾರಗಳನ್ನು ಯಾಚಿಸ್ಲಿಕ್ಕಿದ್ದೀರಿ ಇವತ್ತಿನ ಸಹ ಇನ್ನು ಮಕ್ಕಳಿಂದ ಶುಭ ವಾರ್ತೆಗಳನ್ನು ಕೇಳ್ಪಡ್ತಕ್ಕಂಥ ಒಂದು ಸೂಚನೆಗಳಿದ್ದರೆ ದೋಷಗಳ ಪರಿಹಾರಾರ್ಥವಾಗಿ ಗುರು ದತ್ತರ ಸ್ಮರಣೆಯನ್ನು ಮಾಡಿಕೊಳ್ಳಿ ಶುಭವಾಗುತ್ತೆ ಇನ್ನು ಸಿಂಹರಾಶಿ ಸಿಂಹರಾಶಿಯಲ್ಲಿ ಜನಿಸಿರ್ತಕ್ಕಂಥವರಿಗೆ ಬಂಧುಗಳ ಭಿನ್ನಾಭಿಪ್ರಾಯಾದಿಗಳು ದೂರವಾಗ್ತಕ್ಕಂಥ ಒಂದು ದಿನವಾದೀತು ಇವತ್ತಿನ ಸಹ ಸಂತಸ ಒಂದು ವಾತಾವರಣ ಆತ್ಮೀಯರಲ್ಲಿ ಮಿತ್ರರಲ್ಲಿ ನೆಂಟರಿಷ್ಟುಗಳಲ್ಲಿ ಕಾಣ್ತಕ್ಕಂಥ ಒಂದು ಫಲ ಿದ್ರೆ ಭೂ ವ್ಯವಹಾರದಲ್ಲಿ ಆದಾಯವು ದ್ವಿಗುಣ ಆಗ್ತಕ್ಕಂಥ ಒಂದು ಸೂಚನೆಗಳಿದೆ ಇನ್ನು ಲೇವಾದೇವಿ ವ್ಯವಹಾರದಲ್ಲಿ ಮಾತ್ರ ನಷ್ಟಗಳೇ ಕಷ್ಟಗಳೇ ಕಾಣುತ್ತೆ ಸ್ವಲ್ಪ ಮಟ್ಟಿಗೆ ಬಡ್ಡಿ ವ್ಯವಹಾರ ಫೈನಾನ್ಸ್ ಇತ್ಯಾದಿಗಳನ್ನು ಮಾಡ್ತಕ್ಕಂಥವರಿದ್ದರೆ ಸ್ವಲ್ಪ ಮಟ್ಟಿಗೆ ಲಕ್ಷವನ್ನು ವಹಿಸ್ತಕ್ಕಂಥದ್ದು ಉತ್ತಮ ಅಥವಾ ಇವತ್ತಿನ ದಿವಸ ಯಾರಿಗೂ ಕೂಡ ಹಣವನ್ನು ಕೊಡಬೇಡಿ ಹೇಳ್ತಕ್ಕಂಥ ಸಲಹೆಯನ್ನು ನೀಡುತ್ತಾ ದೋಷಗಳ ಪರಿಹಾರಾರ್ಥವಾಗಿ ತುಳಸಿ ಗಿಡಕ್ಕೆ ನೀರನ್ನು ಸಮರ್ಪಿಸಿ ತುಳಸಿ ಮಾತೆಯನ್ನು ಪ್ರಾರ್ಥಿಸಿ ಶುಭವಾಗುತ್ತೆ ಇನ್ನು ಕನ್ಯಾರಾಶಿ ಕನ್ಯಾರಾಶಿಯಲ್ಲಿ ಜನಿಸಿರ್ತಕ್ಕಂಥವರಿಗೆ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಜನೆಯಲ್ಲಿ ವಿಶೇಷವಾದಂಥ ಒಂದು ಆಸಕ್ತಿಗಳು ಮೂಡ್ತಕ್ಕಂಥ ಒಂದು ದಿನವಾದರೆ ಮಹಿಳಾ ಪ್ರತಿಭೆಗಳಿಗೆ ಖಂಡಿತವಾಗಿ ಇವತ್ತಿನ ಸಹ ಯಶಸ್ಸು ಮತ್ತು ಅವಕಾಶಗಳು ಎರಡೂ ಕೂಡ ದೊರಕತಕ್ಕಂಥ ಒಂದು ಸುದಿನವಾದೀತು ಇನ್ನು ಕೈಗಾರಿಕೋ ಉದ್ಯಮಿಗಳಿಗೆ ಧನ ಸಹಾಯವು ಹರಿದು ಬರತಕ್ಕಂಥ ಒಂದು ಸೂಚನೆಗಳಿದ್ದರೆ ದೋಷಗಳ ಪರಿಹಾರಾರ್ಥವಾಗಿ ಗುರುಚರಿತ್ರೆಯ ಪಾರಾಯಣ ಅಥವಾ ಸದ್ಗುರುವಿನ ಪ್ರಾರ್ಥನೆಯಿಂದ ಶುಭ ಉಂಟಾಗುತ್ತೆ ಇನ್ನು ತುಲಾರಾಶಿ ತುಲಾರಾಶಿಯಲ್ಲಿ ಜನಿಸಿರ್ತಕ್ಕಂಥವರಿಗೆ ಉದ್ಯೋಗಾಕಾಂಕ್ಷೆಗಳಿಗೆ ಖಂಡಿತವಾಗಿಯೂ ಯಾವುದೋ ಒಂದು ಶುಭ ವಾರ್ತೆಗಳನ್ನು ಕೇಳ್ಪಡ್ತಕ್ಕಂಥ ಒಂದು ಸುದಿನವಾದೀತು ಇನ್ನು ನಿರ್ಧಾರ ಆದಿಗಳಲ್ಲಿ ಮಾತ್ರ ಸ್ವಲ್ಪ ಮಟ್ಟಿಗೆ ಎಚ್ಚರಿಕೆಯ ನಡೆಯನ್ನಿಡತಕ್ಕಂಥದ್ದು ಉತ್ತಮ ಅಂತ ಹೇಳ್ತಾ ಆಮದು ರಫ್ತು ವ್ಯಾಪಾರಿಗಳಿಗೆ ಖಂಡಿತವಾಗಿಯೂ ಅಶುಭದ ಒಂದು ಸೂಚನೆಗಳನ್ನೇ ಸೂಚಿಸಬೇಕಾಗುತ್ತೆ ಇನ್ನು ದೋಷಗಳ ಪರಿಹಾರಾರ್ಥವಾಗಿ ದೇವಿಯ ದೇವಾಲಯಕ್ಕೆ ಕಾಣಿಕೆಯನ್ನು ಅರ್ಪಿಸಿ ಶುಭವಾಗುತ್ತೆ ಇನ್ನು ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯಲ್ಲಿ ಜನಿಸಿರತಕ್ಕಂಥವರಿಗೆ ಕೃಷಿಕರಿಗೆ ಲಾಭಾಂಶಗಳು ದೊರಕತಕ್ಕಂಥ ಒಂದು ರೈತಾಪಿ ವರ್ಗದವರಿಗೆ ಶುಭದ ಸೂಚನೆಯನ್ನು ಸೂಚಿಸುತ್ತಾ ಉದ್ಯೋಗ ಕ್ಷೇತ್ರದವರಿಗೂ ಕೂಡ ಶುಭ ಉಂಟಾಗ್ತಕ್ಕಂಥ ಒಂದು ಸೂಚನೆಗಳಿದೆ ಇನ್ನು ಹಣಕಾಸಿನ ವ್ಯವಹಾರಸ್ಥರಿಗೆ ಸ್ವಲ್ಪ ಮಟ್ಟಿಗೆ ಹಿನ್ನಡೆಯ ಒಂದು ಯೋಗಫಲಗಳನ್ನು ಸೂಚಿಸ್ತಾ ದೋಷಗಳ ಪರಿಹಾರಾರ್ಥವಾಗಿ ರಾಘವೇಂದ್ರ ಸ್ವಾಮಿಗಳ ಪೂಜೆಯನ್ನು ಮಾಡಿಕೊಳ್ಳಿ ಅಥವಾ ಗುರು ಮಠವನ್ನು ಸ್ಮರಿಸಿ ಅಥವಾ ಗುರುವನ್ನು ಪ್ರಾರ್ಥಿಸಿ ಶುಭವಾಗುತ್ತೆ ಇನ್ನು ಧನುರಾಶಿ ಧನು ರಾಶಿಯಲ್ಲಿ ಜನಿಸಿರ್ತಕ್ಕಂಥವರಿಗೆ ಕೌಟುಂಬಿಕ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗ್ತಕ್ಕಂಥ ಒಂದು ಸುದಿನವಾಗಿದೆ ಇನ್ನು ಮಹಿಳೆಯರಿಗೆ ಖಂಡಿತವಾಗಿಯೂ ಯಶಸ್ಸು ನಿಮ್ಮ ಪಾಲಿಗೆ ಇರುತ್ತೆ ಅಂತ ಹೇಳ್ತಾ ಸಾಮಾಜಿಕ ಕ್ಷೇತ್ರದಲ್ಲಿ ದುಡಿಯತಕ್ಕಂಥವರಿಗೆ ಗೌರವ ಮಾನಸಮ್ಮಗಳು ದೊರಕತಕ್ಕಂಥ ಒಂದು ಸುದಿನವಾದೀತು ಅಂತ ಹೇಳ್ತಾ ದೋಷಗಳ ಪರಿಹಾರಾರ್ಥವಾಗಿ ದೇವಾಲಯಕ್ಕೆ ಬೆಲ್ಲ ಮತ್ತು ಉಪ್ಪನ್ನ ದಾನವನ್ನಾಗಿ ನೀಡ್ತಕ್ಕಂಥದ್ರಿಂದ ಶುಭದ ನಿರೀಕ್ಷೆ ನಿಮಗುಂಟು ಇನ್ನು ಮಕರ ರಾಶಿ ಮಕರ ರಾಶಿಯಲ್ಲಿ ಜನಿಸಿರ್ತಕ್ಕಂಥವರಿಗೆ ಮಂಗಳ ಕಾರ್ಯಗಳಿಂದ ಶುಭ ಶುಭ ಉಂಟಾಗ್ತಕ್ಕಂಥ ಒಂದು ಸೂಚನೆಗಳಿದೆ ಇನ್ನು ವಕೀಲಿ ವೃತ್ತಿಯಲ್ಲಿರ್ತಕ್ಕಂಥವರಿಗೆ ಖಂಡಿತವಾಗಿಯೂ ಯಾವುದೋ ಒಂದು ವಿಧವಾದಂತಹ ಶುಭದ ಸೂಚನೆಗಳು ಗೋಚರಿಸ್ತಾ ಇದ್ದರೆ ಉದ್ಯೋಗಿಗಳಿಗೆ ಅಭಿವೃದ್ಧಿಯ ಒಂದು ದಾರಿಯು ಸುಗಮವಾಗ್ತಕ್ಕಂಥದ್ದು ಅಂತ ಹೇಳ್ತಾ ದೋಷಗಳ ಪರಿಹಾರಾರ್ಥವಾಗಿ ತಂದೆ ತಾಯಿಯರ ಆಶೀರ್ವಾದವೇ ಇವತ್ತಿನ ದಿವಸ ನಿಮಗೆ ಶ್ರೀರಕ್ಷೆಯಾಗುತ್ತೆ ಶುಭವಾಗಲಿ ಇನ್ನು ಕುಂಭರಾಶಿಯತ್ತ ಗಮನ ಕುಂಭರಾಶಿಯಲ್ಲಿ ಜನಿಸಿರ್ತಕ್ಕಂಥವರಿಗೆ ಏಜೆಂಟ್ಗಳಿಗೆ ಆದಾಯವು ವೃದ್ಧಿ ಆಗ್ತಕ್ಕಂಥದ್ದು ಅದು ಯಾವುದೇ ರೀತಿಯಾಗಿರ್ತಕ್ಕಂಥ ಒಂದು ಏಜೆನ್ಸಿ ಇರಬಹುದು ಏಜೆನ್ಸಿ ಅಂತಂದರೆ ಕಮಿಷನ್ ಮೂಲಕವಾಗಿ ತಮ್ಮ ಸಂಸಾರವನ್ನು ಸಾಗಿಸ್ತಕ್ಕಂಥ ಯಾವುದೇ ಒಂದು ವೃತ್ತಿಯವರಾಗಿರಲಿ ಖಂಡಿತವಾಗಿ ಇವತ್ತು ಸರ್ ಆದಾಯ ವೃದ್ಧಿಯಾಗುತ್ತೆ ಇನ್ನು ಮನೋರಂಜನಾ ವ್ಯವಸ್ಥೆಯಲ್ಲಿರ್ತಕ್ಕಂಥವರಿಗೆ ಕಲಾವಿದರಿಗೆ ಕಲಾಪೋಷಕರಿಗೆ ಕಲಾ ಸಂಘದವರಿಗೆ ಖಂಡಿತವಾಗಿಯೂ ಆದಾಯದ ಒಂದು ಮೂಲಗಳು ವೃದ್ಧಿಸ್ತಕ್ಕಂಥ ಒಂದು ಸೂಚನೆಗಳು ಇದ್ದರೆ ಉದ್ಯೋಗಾದಿಗಳ ಒಂದು ವಿಚಾರದಲ್ಲಿ ಮಾತ್ರ ಸ್ವಲ್ಪ ಮಟ್ಟಿಗೆ ಕಷ್ಟ ನಷ್ಟಗಳು ಒದಗಿ ಬಂದಿತ್ತು ಅಂತ ಹೇಳ್ತಾ ದೋಷಗಳ ಪರಿಹಾರಾರ್ಥವಾಗಿ ದಕ್ಷಿಣಾಮೂರ್ತಿ ಮಂತ್ರವನ್ನು ಪಠನೆಯನ್ನು ಮಾಡಿಕೊಳ್ಳಿ ಶುಭವಾಗುತ್ತೆ ಇನ್ನು ಕೊನೆಯ ರಾಶಿಯಾಗಿ ಮೀನರಾಶಿ ಮೀನರಾಶಿಯಲ್ಲಿ ಜನಿಸಿರ್ತಕ್ಕಂಥವರಿಗೆ ವೈಜ್ಞಾನಿಕ ಸಂಶೋಧನೆಯವರಿಗೆ ಖಂಡಿತವಾಗಿಯೂ ವಿಜ್ಞಾನಿಗಳಿಗೆ ಅಥವಾ ಯಾವುದಾದ್ರೂ ಒಂದು ಸಂಶೋಧನಾದಿಯನ್ನೇ ವೃತ್ತಿಯಾಗಿಸಿಕೊಂಡಿರ್ತಕ್ಕಂಥವರಿಗೆ ಅಥವಾ ಅಂತಹ ಕ್ಷೇತ್ರಗಳಲ್ಲಿ ದುಡಿಯತಕ್ಕಂಥ ಒಂದು ಕೆಲಸಗಾರರಿಗೆ ಅಥವಾ ಆ ಒಂದು ಕ್ಷೇತ್ರದಲ್ಲಿ ದುಡಿಯತಕ್ಕಂಥವರಿಗೆ ಖಂಡಿತವಾಗಿಯೂ ಶುಭದ ಒಂದು ಶು ಸೂಚನೆಗಳು ಯಶಸ್ಸಿನ ಒಂದು ದಾರಿಯು ಸುಗಮವಾಗತಕ್ಕಂಥ ಒಂದು ಸಾಧ್ಯತೆಗಳಿದ್ದರೆ ಶ್ರಮಕ್ಕೆ ತಕ್ಕದಾಗಿರತಕ್ಕಂಥ ಒಂದು ಪ್ರತಿಫಲದ ಅಪೇಕ್ಷೆಯನ್ನು ಇವತ್ತು ನೀವು ನೀವು ಪಡಬಹುದು ಇನ್ನು ವರ್ಗಾವಣೆಯನ್ನು ಮಾತ್ರ ನಿರೀಕ್ಷಿತ ಕೂಡದು ಅಥವಾ ನಿರೀಕ್ಷಿಸತಕ್ಕಂಥ ಒಂದು ವ್ಯವಸ್ಥೆಗಳು ಗೋಚರಿಸ್ತಾ ಇದ್ದರೆ ದೋಷಗಳ ಪರಿಹಾರಾರ್ಥವಾಗಿ ಬ್ರಾಹ್ಮಣರಿಗೆ ಫಲತಾಂಬೂಲ ದಕ್ಷಿಣಾದಿಗಳನ್ನು ಅರ್ಪಿಸಿ ನಮಸ್ಕಾರವನ್ನು ಮಾಡಿಕೊಳ್ಳಿ ಆಶೀರ್ವಾದವನ್ನು ಪಡೆದುಕೊಳ್ಳಿ ಶುಭವಾಗುತ್ತೆ ಅಂತ ಹೇಳ್ತಾ ದ್ವಾದಶ ರಾಶಿಗಳಲ್ಲಿ ಜನಿಸಿರ್ತಕ್ಕಂಥವರಿಗೆ ಒಂದು ವಿಶೇಷವಾದಂತಹ ಒಂದು ಗುರುಮಂತ್ರದ ಉಪದೇಶವನ್ನು ಕೊಡ್ತೇನೆ ಸಾಧ್ಯವಾದರೆ ಈ ಒಂದು ಗುರುಮಂತ್ರವನ್ನು ಪಠನೆಯನ್ನು ಮಾಡಿಕೊಳ್ಳಿ ಅಥವಾ ಶ್ರವಣಾದಿಗಳನ್ನು ಮಾಡಿಕೊಳ್ಳಿ ಓಂ ಅಖಂಡಮಂಡಲಾಕಾರಂ ವ್ಯಾಪ್ತಂ ಏನ ಚರಾಚರಂ ತತ್ಪದಂ ದರ್ಶಿತಂನ ತಸ್ಮೈ ಶ್ರೀ ಗುರವೇ ನಮಃ ದ್ವಾದಶ ರಾಶಿಗಳಲ್ಲಿ ಜನಸಿರತಕ್ಕಂತಹ ತಮಗೆಲ್ಲರಿಗೂ ಕೂಡ ಆ ಆದಿತ್ಯಾದಿನಮಗ್ರಹ ದೇವತೆಗಳ ಸಂಪೂರ್ಣವಾದಂತಹ ಅನುಗ್ರಹ ದೃಷ್ಟಿಯು ನಿಮ್ಮನ್ನು ನಿಮ್ಮ ಕುಟುಂಬವನ್ನು ರಕ್ಷಿಸಲಿ ಅಂತ ಆಶಿಸ್ತಾ ಸರ್ವೇ ಸುಖಿನೋ ಭವಂತು ವೀಕ್ಷಕರೇ ಕೊನೆಯ ಭಾಗದತ್ತ ನಾವು ಹೋಗ್ತಾ ಇದ್ದೇವೆ ಪ್ರತಿನಿತ್ಯವೂ ಕೂಡ ಕೊನೆಯ ವಿಚಾರವಾಗಿ ಧಾರ್ಮಿಕ ವಿಚಾರಧಾರೆ ಇವತ್ತಿನ ದಿವಸ ಹಾಗಿದ್ದರೆ ಅಂತಹ ಬಾಲಗ್ರಹಾದಿ ದೂತಿಯರ ಸಂಬಂಧವಾದಂತಹ ಒಂದು ತೊಂದರೆಗಳನ್ನು ವೀಕ್ಷ ಹೇಳ್ತಾ ಇದ್ದೆ ಅಲ್ವೇ ಹಾಗಿದ್ರೆ ಅಂತಹ ದೂತಿಯರು ಯಾರು ಹೇಳ್ತಕ್ಕಂಥ ಒಂದು ವಿಚಾರವಾಗಿ ನಿನ್ನೆಯ ದಿವಸ ಅದನ್ನು ಮಾತಾಡಿದ್ದೆ ಹಾಗಿದ್ದರೆ ಅದರಲ್ಲಿ ಒಂದು ದೇವತೆಯಾಗಿರ್ತಕ್ಕಂಥದ್ದೇ ಪೂತನಿ ಹೇಳ್ತಕ್ಕಂಥ ಒಂದು ಬಾಲಗ್ರಹ ಉಂಟು ಮಾಡತಕ್ಕಂಥ ಒಂದು ದೇವತೆ ಆ ಒಂದು ಪೂತನಿ ಹೇಳ್ತಕ್ಕಂಥ ಒಂದು ದೇವತೆ ಆ ಒಂದು ಮಕ್ಕಳನ್ನು ಬಿಟ್ಟು ಬಿಡದೆ ಕಾಡುತ್ತಂತೆ ಅಥವಾ ಹಸುಗೂಸುಗಳಿಗೆ ಹಾಲು ಅಂತಂದರೆ ಅಮ್ಮನ ಸ್ತನ್ಯಪಾನ ಹಾಲನ್ನು ಉಣತಕ್ಕಂಥದ್ದು ಹೇಳ್ತಕ್ಕಂಥದ್ದೇ ಒಂದು ರೀತಿಯಾಗಿರ್ತಕ್ಕಂಥ ಅಲರ್ಜಿ ಆಗುತ್ತೆ ಆ ಒಂದು ಹಾಲನ್ನು ಉಣಿಸಬೇಕು ಅಂತ ಅಮ್ಮ ಎಷ್ಟೇ ಆತುರಪಟ್ಟರು ಅಥವಾ ಯಾವುದೇ ರೀತಿಯಾಗಿರತಕ್ಕಂಥ ಒಂದು ಪರಿಪರಿಯಾಗಿ ಆ ಒಂದು ಮಗುವನ್ನು ಆ ರೀತಿಯಲ್ಲಿ ಫೋರ್ಸ್ ಮಾಡಿದರೂ ಕೂಡ ಒಂದು ತೊಟ್ಟು ಹಾಲನ್ನು ಕೂಡ ಕುಡಿಯದೇ ಇರತಕ್ಕಂಥ ಒಂದು ಮಗುವಾಗುತ್ತೆ ಅರ್ಥಾತ್ ಆ ಒಂದು ಪೂತನಿ ಹೇಳ್ತಕ್ಕಂಥ ಒಂದು ಕ್ಷುದ್ರಜನ್ಯವಾದಂತಹ ಬಾಲದೂತಿಯು ಆ ಒಂದು ಮಕ್ಕಳಿಗೆ ಸ್ತನ್ಯಪಾನವನ್ನು ಬಿಡಿಸುವ ಹಾಗೆ ಮಾಡುತ್ತಂತೆ ಅಥವಾ ಹಾಲೇ ಅಲರ್ಜಿ ಆಗುವ ಹಾಗೆ ಮಾಡುತ್ತಂತೆ ಅಥವಾ ಹಾಲೇ ಕುಡಿಯದೆ ಬದುಕುವ ಹಾಗೆ ಮಾಡುತ್ತಂತೆ ಎಷ್ಟೋ ಜನ ಮಕ್ಕಳಿಗೆ ನೋಡಿ ಹಾಲು ಅಂತಂದರೆ ಯಾವುದೋ ಒಂದು ರೀತಿಯಾಗಿರ್ತಕ್ಕಂಥ ಅಲರ್ಜಿ ಹಾಲು ಮೊಸರು ಈ ರೀತಿಯಾಗಿರ್ತಕ್ಕಂಥ ಪದಾರ್ಥಗಳೇ ಆಗೋದಿಲ್ಲ ಆ ರೀತಿಯಾದಂತಹ ಒಂದು ವ್ಯವಸ್ಥೆಯನ್ನು ಜೀವನದಲ್ಲಿ ತಂದೊದಗುತ್ತೆ ಹಾಗಿದ್ರೆ ಅಂತಹ ಪೂತನಿ ಹೇಳ್ತಕ್ಕಂಥ ಒಂದು ಕ್ಷುದ್ರಜನ್ಯವಾದಂತಹ ಒಂದು ಬಾಲದೂತಿಯರ ಬಾಧೆಯನ್ನು ಪರಿಹರಿಸ್ಕೊಳ್ಬೇಕಾಗುತ್ತೆ ಹೆಚ್ಚಾಗಿ ಆ ರೀತಿಯಾಗಿರತಕ್ಕಂಥ ಬಾಧೆಗಳಿದ್ದಲ್ಲಿ ಮಕ್ಕಳು ಈ ರೀತಿಯಾಗಿರ್ತಕ್ಕಂಥ ಒಂದು ಚೇಷ್ಟೆಗಳನ್ನು ಮಾಡ್ತಾರಂತೆ ಇನ್ನು ಚಾಪಿನಿ ಹೇಳ್ತಕ್ಕಂಥ ಒಂದು ದೇವತೆಯು ಖಂಡಿತವಾಗಿಯೂ ಆಹಾರವನ್ನೇ ಸ್ವೀಕರಿಸದೇ ಇರುವ ಹಾಗೆ ಮಾಡ್ತಾರೆ ಅಥವಾ ಆಹಾರಾದಿಗಳನ್ನೇ ಆಗುವ ಹಾಗೆ ಮಾಡಿಕೊಳ್ ಮಾಡಿಕೊಳ್ತಾರೆ ಅಥವಾ ಸಣ್ಣ ಪುಟ್ಟ ಮಕ್ಕಳಾದರೂ ಕೂಡ ಒಂದು ತುತ್ತು ಅನ್ನವನ್ನು ಕೂಡ ತಿನ್ನದೇ ಬೆಳೆಯತಕ್ಕಂಥ ಒಂದು ಮಕ್ಕಳಾಗ್ತಾರೆ ಅನ್ನ ಅಂತಂದರೆ ಸ್ವಲ್ಪ ಮಟ್ಟಿಗೆ ಅಲರ್ಜಿ ಆಗ್ತಕ್ಕಂಥ ಒಂದು ಸಾಧ್ಯತೆಗಳನ್ನು ಕೂಡ ಆ ಒಂದು ಮಕ್ಕಳಿಗೆ ತೋರ್ಪಡಿಸುತ್ತೆ ಈ ಚಾಪಿನಿ ಹೇಳ್ತಕ್ಕಂಥ ಒಂದು ದೂತಿ ಅರ್ಥಾತ್ ಇದೇ ರೀತಿಯಾಗಿರ್ತಕ್ಕಂತಹ ಶ್ವಸನ ಮಲಿನ ನಿದ್ರಾ ಜೃಂಭಕ ಈ ರೀತಿಯಲ್ಲಿ ನಾವೇನು ದ್ವಾದಶ ದೂತಿಯರ ಒಂದು ಹೆಸರನ್ನು ಹೇಳಿದ್ದೇವೋ ಅಂತಹ ದ್ವಾದಶ ದೂತಿಯರು ಮಕ್ಕಳನ್ನು ಬಿಟ್ಟು ಬಿಡದೆ ಕಾಡ್ತಾ ಇರ್ತಾರಂತೆ ಹಾಗಿದ್ರೆ ಇಂತಹ ದೂತಿಯರು ಸಂತೃಪ್ತಿಗೊಂಡು ಆ ಒಂದು ಮಕ್ಕಳನ್ನು ಪೀಡಿಸಬಾರದು ಅಂತಂದರೆ ಖಂಡಿತವಾಗಿಯೂ ಆ ಒಂದು ಮಕ್ಕಳ ಒಂದು ವಿಚಾರದಲ್ಲಿ ಬಾಲಶಾಂತಿಂಚ ಕಾರಯೇತಂತ ಹೇಳ್ತೆ ಬಾಲಶಾಂತಿಗಳನ್ನು ಮಾಡಿಸ್ತಕ್ಕಂಥದ್ದು ವಿಶೇಷವಾಗಿ ಬಾಲಗ್ರಹಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಪುಸ್ತಕ ಅಂತ ಬರುತ್ತೆ ಆ ಒಂದು ಪುಸ್ತಕವನ್ನು ಕೂಡ ನೋಡಿ ಎಷ್ಟೋ ಜನ ಆ ಒಂದು ಮಕ್ಕಳನ್ನು ಮಲಗಿಸ್ತಕ್ಕಂಥ ಜೋಲಿಯಲ್ಲಿಯೋ ಅಥವಾ ತೊಟ್ಟಿಲಲ್ಲಿಯೋ ಅದನ್ನು ಹಾಕಿಡ್ತಾರೆ ಯಾಕೆಂದರೆ ಆ ರೀತಿಯಲ್ಲಿ ಆ ಬಾಲದೂತಿಯರನ್ನೇ ಪ್ರಾರ್ಥಿಸ್ತಕ್ಕಂಥದ್ರಿಂದ ಬಾಲಗ್ರಹಾದಿ ಪುಸ್ತಕವನ್ನು ಆ ಒಂದು ಮಕ್ಕಳು ಮಲಗತಕ್ಕಂಥ ಒಂದು ಸ್ಥಳದಲ್ಲಿಡ್ತಕ್ಕಂಥದ್ರಿಂದಲೂ ಕೂಡ ಅಂತಹ ಬಾಲವಿಕಾರಾದಿಗಳು ದೂರವಾಗುತ್ತೆ ಇನ್ನು ವಿಶೇಷವಾಗಿ ಆ ಒಂದು ಬಾಲದೂತಿಯರ ಪೀಡಾ ಪರಿಹಾರಾರ್ಥವಾಗಿ ಸಾಯಂಕಾಲದ ಒಂದು ಸಂದರ್ಭದಲ್ಲಿ ಎಡೆ ಇಡ್ತಕ್ಕಂಥ ಒಂದು ಪದ್ಧತಿಯನ್ನು ಕೂಡ ರೂಢಿಸಿಕೊಂಡಲ್ಲಿಯೂ ಕೂಡ ಇಂತಹ ಬಾಲವಿಕಾರಾದಿಗಳು ದೂರವಾಗುತ್ತೆ ಎಡೆ ಇಡೋದು ಅಂತಂದರೆ ಏನು ಹೆಚ್ಚಾಗಿ ಈ ಹಿಟ್ಟಿನಿಂದ ಮಾಡಿರತಕ್ಕಂಥ ಒಂದು ಪುರಿಯನ್ನು ಮತ್ತೆ ವಿಶೇಷವಾಗಿರತಕ್ಕಂತಹ ಫಲ ದಕ್ಷಿಣಾದಿಗಳನ್ನು ಮತ್ತು ತಾಂಬೂಲಾದಿಗಳನ್ನು ಇಡ್ತಕ್ಕಂಥದ್ದು ಮತ್ತು ವಿಶೇಷವಾಗಿ ಹಣ್ಣು ಹಂಪಲುಗಳನ್ನು ಆ ಒಂದು ಎಡೆಯಲ್ಲಿಟ್ಟು ವಿಶೇಷವಾಗಿ ಕೆಂಪು ನೀರು ಮತ್ತು ಕಪ್ಪು ನೀರನ್ನು ಆ ಒಂದು ಎಡೆಯ ಮೇಲೆ ಹಾಕಿ ಮಕ್ಕಳಿಗೆ ಮೂರು ಸುತ್ತುವುದನ್ನು ನಿವಾಳಿಸಿ ಮೂರು ದೇ ಮೂರು ದಾರಿಗಳು ಸೇರ್ತಕ್ಕಂಥ ಒಂದು ಪ್ರದೇಶದಲ್ಲಿ ತೆಗೆದುಕೊಂಡು ಹೋಗಿ ಅಥವಾ ಒಂದು ಆಲದ ಮರ ಇದ್ರೆ ಆ ಒಂದು ಊರಿನ ಸಮೀಪದಲ್ಲಿ ಅಥವಾ ನೀವು ವಾಸ ಮಾಡತಕ್ಕಂಥ ಒಂದು ಪ್ರದೇಶದಲ್ಲಿ ಎಲ್ಲಾದರೂ ಆಲದ ಮರ ಇದ್ರೆ ಈ ರೀತಿಯಲ್ಲಿ ಎಡೆಯನ್ನು ಮಾಡಿ ಆ ಒಂದು ಎಡೆಯನ್ನು ತೆಗೆದುಕೊಂಡು ಹೋಗಿ ಆ ಆಲದ ಮರದ ಸಮೀಪದಲ್ಲಿ ಇಡ್ತಕ್ಕಂಥದ್ರಿಂದಲೂ ಕೂಡ ಈ ರೀತಿಯಾಗಿರ್ತಕ್ಕಂಥ ಬಾಲಧೂತಿಯರ ಸಂಬಂಧವಾದಂತಹ ಬಾಧೆಗಳು ದೂರವಾಗುತ್ತೆ ಇನ್ನು ಕೂಡ ವಿಶೇಷವಾಗಿ ಹೂವಿನ ಎಡೆ ಅಂತ ಹೇಳ್ತೇವೆ ಒಂದು ಹೂವಿನ ಎಡೆ ಅಂತಂದರೆ ಒಂದು ವಿಶೇಷವಾಗಿರತಕ್ಕಂತಹ ಹಾಳೆಯ ತಟ್ಟೆಯಲ್ಲಿ ವಿಶೇಷವಾಗಿ ಅಡಕೆ ತಟ್ಟೆ ಅಂತ ನೀವೇನು ಹೇಳ್ತಿರಲ್ವ ಅಂತಹ ಅಡಕೆ ತಟ್ಟೆಯಲ್ಲಿ ಈ ರೀತಿಯಾಗಿರ್ತಕ್ಕಂಥ ಪುಷ್ಪಗಳನ್ನು ಕೆಂಪು ಮತ್ತು ಕಪ್ಪು ನೀರಿನ ಮಧ್ಯಭಾಗದಲ್ಲಿರ್ತಕ್ಕಂಥದ್ದು ಹಸಿರು ಬಣ್ಣದ ಹೂವಾಗಿರಬೇಕು ಇನ್ನು ಕೆಂಪು ಬಣ್ಣದ ಹೂವಾಗಿರಬೇಕು ಮತ್ತು ನೀಲಿ ಬಣ್ಣದ ಹೂವಾಗಿರಬೇಕು ಇದನ್ನು ಕೆಂಪುನ ನೀರಿನಲ್ಲಿ ಮತ್ತು ಕಪ್ಪು ನೀರಿನಲ್ಲಿ ಇಟ್ಟುಬಿಟ್ಟು ಅದನ್ನು ಪುನಃ ಮಕ್ಕಳಿಗೆ ದೃಷ್ಟಿಯಾಗಿ ಅದನ್ನು ಮೂರು ಸುತ್ತು ನಿವಾಳಿಸಿ ಅದನ್ನು ತೆಗೆದುಕೊಂಡು ಹೋಗಿ ಮೂರು ದಾರಿ ಸೇರತಕ್ಕಂಥ ಒಂದು ಪ್ರದೇಶದಲ್ಲಿ ಚೆಲ್ತಕ್ಕಂಥದ್ರಿಂದಲೂ ಕೂಡ ಈ ರೀತಿಯಾಗಿರ್ತಕ್ಕಂಥ ಬಲಿ ಹೂವಿನ ಬಲಿಯನ್ನು ಮಾಡತಕ್ಕಂಥದ್ರಿಂದಲೂ ಕೂಡ ಬಾಲವಿಕಾರಾದಿ ದೋಷಗಳು ಪರಿಹಾರವಾಗುತ್ತೆ ಇನ್ನು ಕೆಲವೊಂದು ಸಂದರ್ಭದಲ್ಲಿ ಬಾಲವಿಕಾರಾದಿಗಳು ಬಲವಾಗಿಯೇ ಇದ್ದಾಗ ಮಾಂಸ ಬಲಿ ಮೀನಿನ ಬಲಿಯನ್ನು ಕೂಡ ಮಾಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಕೂಡ ನಾವು ನೋಡ್ತೇವಂತೆ ಹಾಗಿದ್ರೆ ಈ ರೀತಿಯಾಗಿರ್ತಕ್ಕಂಥ ಬಲಿದಾನಗಳ ಮುಖೇನವಾಗಿ ಆ ಒಂದು ಬಾಲದೂತಿಯರ ಬಾಧೆಗಳನ್ನು ದೂರೀಕರಿಸಿಕೊಳ್ತಕ್ಕಂಥ ಬಗೆಗಳು ಹೇಗೆ ಇನ್ನೂ ಯಾವೊಂದು ವಿಧಾನದಿಂದ ಬಾಲದೂತಿಯರ ಸಂಬಂಧವಾದಂತಹ ಚೇಷ್ಟೆಗಳಿಂದ ಮಕ್ಕಳನ್ನು ರಕ್ಷಿಸಿಕೊಳ್ಬೇಕಾಗುತ್ತೆ ಇತ್ಯಾದಿ ಎಲ್ಲ ಎಲ್ಲ ವಿಚಾರವನ್ನು ನಾಳೆಯ ದಿವಸವೂ ಕೂಡ ಮಾಡ್ತೇನೆ ಮಾತಾಡ್ತೇನೆ ಹಾಗಿದ್ರೆ ನಾಳೆಯ ಈ ಒಂದು ಧಾರ್ಮಿಕ ದಿನ ಭವಿಷ್ಯ ಕಾರ್ಯಕ್ರಮವನ್ನು ನೋಡ್ತಕ್ಕಂಥದ್ದನ್ನು ಮಿಸ್ ಮಾಡ್ಕೊಳ್ಬೇಡಿ ನಾಳೆ ಭೇಟಿಯಾಗೋಣ ಧನ್ಯವಾದಗಳು ನಮಸ್ಕಾರ